ವೆಲ್ಕಮ್ ಬ್ಯಾಕ್ ಕೌನ್ ಬರೇಗಾ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಈಗಿರುವಂತಹ ರಾಜ್ಯದ ಜನತೆಯ ಕುತೂಹಲದ ಪ್ರಶ್ನೆ ಸ್ಟುಡಿಯೋಗೆ ಮಗದೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ ಬಹುಶಃ ಈ ಪ್ರಶ್ನೆಗವರು ಉತ್ತರ ಕೊಡಬಹುದು ಅಂತ ನಾನಂತೂ ಅನ್ಕೊಂಡಿದ್ದೀನಿ ಭಾರತೀಯ ಜನತಾ ಪಕ್ಷದ ವಕ್ತಾರರು ಜೊತೆಗೆ ಮಾಜಿ ಎಂ ಎಲ್ ಸಿ ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದಂತಹ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರ ಜೊತೆ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದಿನ ಮುಖ್ಯಮಂತ್ರಿ ಯಾರು ಅದು ಚರ್ಚೆಗೆ ಬಿಟ್ಟಿರ್ತಕ್ಕಂಥ ವಿಷಯ ಈಗಲೇ ಮಾಧ್ಯಮದಲ್ಲಿ ನಿನ್ನೆಯಿಂದ ಹಾ ಪ್ರಪೋಸಲ್ ನೇಮ್ಸು ಐದು ಜನ ಆರು ಜನ ಹೆಸ್ಗಳು ಬರ್ತಾ ಇದೆ ನಮಗೂ ಮಾಹಿತಿ ಇಲ್ಲ ಏಕೆಂದ್ರೆ ಕೇಂದ್ರದ ವರಿಷ್ಠ ಇನ್ನೂ ಕೇಂದ್ರದ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಆಗಬೇಕು ಇಲ್ಲಿ ಅಬ್ಸರ್ವರ್ ಬರಬೇಕು ಬಂದು ಶಾಸಕರ ಅಭಿಪ್ರಾಯಗಳನ್ನು ಕೇಳಬೇಕು ಆಮೇಲೆ ವರದಿಯನ್ನು ಕೇಂದ್ರಕ್ಕೆ ಹೈಕಮಾಂಡ್ಗೆ ವರದಿಯನ್ನು ಕೊಡಬೇಕು ಏನು ನಿರ್ಧಾರ ಆಗಿಲ್ಲ ಇನ್ನೂ ಏನು ನಿರ್ಧಾರ ಆ ಥರದ್ದು ಆ ಸಿಸ್ಟಮ್ ಇಲ್ಲ ಈಗ ಈಗೆಲ್ಲವೂ ಸಹಲಾವಣೆಗೆ ಆಯ್ತಲ್ಲ ಈಗ ನಿನ್ನೆ ಯಡಿಯೂರಪ್ಪನವ್ರು ಮಾತಾಡುವಾಗ ಬದಲಾವಣೆಗೆ ಇದು ಒಳ್ಳೆ ಟೈಮ್ ಅಂತ ಹೇಳಿ ಯಡಿಯೂರಪ್ಪನವರೇ ಮಾತಾಡುವಾಗ ನನಗೆ ಪಕ್ಷ ಎಲ್ಲವೂ ಕೊಟ್ಟಿತ್ತು ಯಾರಿಗೂ ಕೊಡದೇ ಇರ್ತಕ್ಕಂಥ ಅವಕಾಶ ನನಗೆ ಎಪ್ಪತ್ತೈದರ ನಂತರ ಎಪ್ಪತ್ತೈದು ವಯಸ್ಸಾದ ನಂತರ ದೇಶದಲ್ಲಿ ಪ್ರಥಮ ಬಾರಿ ನನಗೊಂದು ಎರಡು ವರ್ಷದ ಅವಕಾಶನ ಭಾರತೀಯ ಜನತಾ ಪಾರ್ಟಿ ಕಲ್ಪಿಸ್ಕೊಟ್ಟಿದೆ ನಾನು ಅದಕ್ಕೆ ಚಿರಋಣಿಯಾಗಿದ್ದೀನಿ ಆ ದೃಷ್ಟಿಯಿಂದ ನಾನು ಇವತ್ತು ಅಧಿಕಾರ ತ್ಯಾಗವನ್ನು ಮಾಡಿ ಪಕ್ಷ ಸಂಘಟನೆಗೆ ನಾನು ಇನ್ಮೇಲೆ ನಾನು ಇನ್ವಾಲ್ವ್ ಆಗ್ತೀನಿ ಅಂತಕ್ಕಂಥ ಒಂದು ಮಾರ್ಮಿಕವಾದಂಥ ಮಾತನ್ನು ಅವ್ರು ಹೇಳಿದ್ದೇನೆ ಅವರು ನಲವತ್ತು ನಲವತ್ತು ಒಂದು ವರ್ಷಗಳ ಕಾಲ ಪಕ್ಷಕ್ಕೆ ತಂದೆ ಆದ ರೀತಿಯಲ್ಲಿ ಕೊಡುಗೆನೂ ಕೊಟ್ಟಿದ್ದಾರೆ ಅದೇ ಇವತ್ತು ಇವತ್ತು ರೈಟ್ ಟೈಮು ಬದಲಾವಣೆಗೆ ಸರಿ ಅಥವಾ ತಪ್ಪು ಅನ್ನೋದ್ಕಿಂತಲೂ ಅವತ್ತು ಮುಖ್ಯಮಂತ್ರಿ ಅವರು ಪಕ್ಷಕ್ಕೆ ಕರ್ಕೊಂಡ್ಬಂದು ರಾಜ್ಯದ ಅಧ್ಯಕ್ಷರು ನೀವೇ ಮುಂದಿನ ಮುಖ್ಯಮಂತ್ರಿ ನೀವೇ ಅನ್ನತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್ ಅವರಿಗೆ ತೀರ್ಮಾನವನ್ನು ಕೊಟ್ಟಿತ್ತು ಮುಂದಿನ ಮುಖ್ಯಮಂತ್ರಿನೂ ನೀವೇ ಮತ್ತು ಪಕ್ಷದ ಅಧ್ಯಕ್ಷರು ನೀವೇ ಅನ್ನತಕ್ಕಂಥದ್ದು ಅವ್ರಿಗೆ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಕೊಟ್ಟಿದ್ದು ಆ ಪ್ರಕಾರವಾಗಿ ಕೇಂದ್ರ ವಲಿಷ್ಠ ಮಂಡಳಿ ನಡ್ಕೊಳ್ತು ಅದಕ್ಕೆ ನಿನ್ನೆ ಕೃತಜ್ಞತಾ ಭಾವದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಯಾಕೆ ಸಡನ್ ಆಗಿ ಬದಲಾವಣೆ ಯಾಕೆ ಇಲ್ಲ ಅದು ಒಂದು ಅವರು ಅಧ್ಯಕ್ಷ ಆಗುವಂತ ಸಂದರ್ಭದಲ್ಲಿ ಮತ್ತು ಪಾರ್ಟಿಯ ಕೆಲವೊಂದು ನಿಯಮಾವಳಿಗಳ ಪ್ರಕಾರ ಎಪ್ಪತ್ತೈದು ವರ್ಷ ಅವರು ಎಲೆಕ್ಟೆಡ್ ಆಗಿ ಅವರು ಮುಖ್ಯಮಂತ್ರಿಗಳಾಗಬೇಕಾರೆ ಅದು ಗೊತ್ತಿತ್ತು ಇನ್ನು ಐದು ವರ್ಷ ಇವರು ಇರ್ತಾರೆ ಅಂತ ಕೂಡ ಅವಾಗಲೇ ಇತ್ತು ಬಟ್ ಯಾಕೆ ಮಿಡ್ ಚೇಂಜ್ ಏನಿದ್ರು ಇಲ್ಲ ಮಿಡ್ ಚೇಂಜ್ ಏನಂತ ಹೇಳಿದ್ರೆ ಒಂದು ಎರಡು ವರ್ಷಗಳ ಕಾಲ ಅವಕಾಶಗಳು ಕೊಡಬೇಕು ಅನ್ನೋದ್ ಅವತ್ತಿನ ಸಂದರ್ಭದಲ್ಲಿ ನಡೆದಂಥ ಮಾತುಕತೆ ಇರ್ಬೋದೇನೋ ನಾನು ಗೊತ್ತಿಲ್ಲ ಯಾಕಂದ್ರೆ ಅವತ್ತು ಯಡಿಯೂರಪ್ಪನವರು ಮತ್ತು ಕೇಂದ್ರದ ವರಿಷ್ಠ ಮಂಡಳಿ ಏನು ಚರ್ಚೆ ಮಾಡಿತ್ತು ಅನ್ನತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವತ್ತಿನ ಪ್ರಕಾರ ಆ ನಿಟ್ಟಿನಲ್ಲಿ ಅವತ್ತು ಯಡಿಯೂರಪ್ಪನವರು ಮತ್ತು ಕೇಂದ್ರದ ವರಿಷ್ಠ ಮಂಡಳಿಯವರು ಕೂತ್ಕೊಂಡು ಅವತ್ತು ಮಾನ್ಯ ಅಮಿತ್ ಶಾ ಅವರು ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು ಅವತ್ತು ಏನೇನು ಮಾತುಕತೆ ಆಗಿದೆ ಆ ಪ್ರಕಾರವಾಗಿ ಯಡಿಯೂರಪ್ಪ ಮುಂಚೆ ದಿವಾಕರ್ ಸರ್ ಒಂದು ಒಂದ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಗಮನಕ್ಕೆ ತಂದ್ಬಿಡ್ತೀನಿ ಅಷ್ಟೇ ಅವ್ರು ಹೇಳಿದ್ರು ಕ್ಲಿಯರ್ ಆಗಿ ಯಡಿಯೂರಪ್ಪನವರು ಏನ್ ಮಾತಾಡಿದ ಭಾರತೀಯ ಜನತಾ ಪಕ್ಷ ಏನ್ ಮಾಡುತ್ತಾ ಮಾತಾಡುತ್ತಾರೆ ಮತ್ತು ನಡವಳಿಕೆ ಏನ್ ಮಾಡ್ತಾರೆ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಹರೀಶ್ ಅಂದ್ರು ಇಲ್ಲ ಥರ ಅವರು ನಮ್ಮ ಪಾರ್ಟಿನಲ್ಲಿ ಇದ್ದೋದವರೇ ಅವರು ಅವರೆಲ್ಲ ನೋಡಿದಾರೆ ಗೊತ್ತಿದೆ ಒಂದು ಈಗ ಒಂದು ಹೈಕಮಾಂಡ್ ನಮ್ಮಲ್ಲಿ ಒಂದು ಹೈಕಮಾಂಡ್ ಅನ್ನತಕ್ಕ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ ಈಗ ಬೇರೆ ಕಾಂಗ್ರೆಸ್ ರೀತಿ ನಮ್ದಲ್ಲ ನಮ್ಮ ಇವಾಗ ಕಾಂಗ್ರೆಸ್ ಅಲ್ಲಿ ಪಂಜಾಬು ಮತ್ತು ರಾಜಸ್ಥಾನದಲ್ಲಿ ಬೀದಿ ರಂಪ ಆಗಿ ಕೂತಿದೆ ಆ ಲೆವೆಲ್ಗೆ ಬಿಡೋದಿಲ್ಲ ನಮ್ಮ ಪಾರ್ಟಿ ಅಲ್ಲಿ ಬಿಡಬೇಕಾಗಿದ್ದ ಮೇಲೆ ಹೇಳೋ ಪ್ರಕಾರ ನಾವು ಅಲ್ಲಿ ಬಿಡೋದಿಲ್ಲ ಯಡಿಯೂರಪ್ಪನವರು ನಲವತ್ತು ವರ್ಷದ ಅಧಿಕಾರವನ್ನ ಮತ್ತೆ ನಲವತ್ತು ವರ್ಷ ಹೋರಾಟವನ್ನ ಬಿಜೆಪಿ ನೋಡಿದ್ರೆ ನಮ್ಗೆ ಆ ಪ್ರಶ್ನೆ ಇಲ್ಲ ನೀವು ಪಕ್ಷದ ಆಂತರಿಕ ನಿರ್ಣಯ ಅಂತ ನಾವು ಹೇಳಿದೀವಿ ಕಳೆದ ಬಾರಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಗ ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ್ ಮಧ್ಯೆ ಬ್ಯಾಲೆಟ್ ಇಟ್ಟು ಎಲೆಕ್ಷನ್ ಆಯ್ತು ತಾವು ಕೂಡ ಅದ್ರಲ್ಲಿ ಸಕ್ರಿಯವಾಗಿದ್ದವು ಚುನಾವಣೆ ಅದರ ಸದಾನಂದ ಗೌಡರು ಇಳಿಯುವಾಗಲೂ ಕೂಡ ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಮಧ್ಯೆ ಇಡೋದ್ಲೈಕೆ ಎಲೆಕ್ಷನ್ ಬ್ಯಾಲೆಟ್ ಆಗಿ ಇಷ್ಟಿಷ್ಟು ಓಟು ಅಂತಾಯಿತು ಈ ಬಾರಿ ನಿಮ್ಮ ವರಿಷ್ಠರು ಬಂದು ಚು ಈ ಆಯ್ಕೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಮಾಡ್ತಾರಾ ಅಥವಾ ಬೇರೆ ಮಾದರಿಯಲ್ಲಿ ಮಾಡ್ತಾರ ಎಂಬ ಕುತೂಹಲ ನಮಗಿದೆ ಈ ಮೋದಿ ಅಮಿತ್ ಶಾ ಅವ್ರು ಬಂದ ಮೇಲೆ ಹೋದ ಬಾರಿ ತರವೇ ನೀವು ಬ್ಯಾಲೆಟ್ ಇಟ್ಕೊಂಡು ಯಾರಿಗೆ ಎಷ್ಟು ಓಟ್ ಬಿತ್ತು ಅಂತ ಆ ಆಧಾರದ ಮೇಲೆ ನಾಯಕನ ಹಾರಿಸ್ತೀರಾ ಅಥವಾ ನಿಮ್ಮ ಆಂತರಿಕವಾಗಿ ಎಲ್ಲ ನೀವು ಯಾವ ಮಾಡ್ತೀರಿ ಕುತೂಹಲ ಇದೆ ಕಳೆದ ಬಾರಿ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆಧಾರದ ನೀವು ಚರ್ಚೆ ಅಲ್ಲ ಆದರೆ ಒಂದು ಕಳೆದ ಬಾರಿ ಇದ್ದಂಥ ರಾಜ್ಯದ ರಾಜಕಾರಣದ ಪರಿಸ್ಥಿತಿ ಮತ್ತು ಕೇಂದ್ರದ ವರಿಷ್ಠ ಮಂಡಳಿಗೂ ಇವತ್ತಿಗೂ ತುಂಬ ಡಿಫರೆನ್ಸ್ ಇದೆ ಇವತ್ತು ಎಲ್ಲವೂ ಸಹ ಮಾತುಕತೆ ಮುಖ್ಯನ ಸೌಹಾರ್ದಯುತವಾಗಿ ಮಾತುಕತೆ ಮುಖ್ಯನ ಮಾತಾಡಿ ಬಗೆಹರಿಸ್ಕೊಂಡು ಇಲ್ಲಿ ಬಂದು ಚರ್ಚೆ ಮಾಡಿ ಒಂದು ಅಭಿಪ್ರಾಯವನ್ನು ಕೇಳಿ ಆಮೇಲೆ ತೀರ್ಮಾನ ಮಾಡ್ತಾರೆ ಕಳೆದ ಬಾರಿ ಒಂದು ರೀತಿ ಸ್ವಲ್ಪ ಯಡಿಯೂರಪ್ಪನವರ ತೀರ್ಮಾನಕ್ಕೆ ಬಿಟ್ಟಿರು ನೀವು ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನೀವೇ ತೀರ್ಮಾನ ಮಾಡಿ ಅಂತ ಬಿಟ್ಟಿದ್ರು ಆಪ್ಷನ್ ಫಸ್ಟ್ ಆಪ್ಷನ್ ಸದಾನಂದರು ಕೊಟ್ಟರು ಎರಡನೇ ಅವರು ಜಗದೀಶ್ ಶೆಟ್ಟರಿಗೆ ಕೊಟ್ಕೊಂಡಂಥ ವರ್ಷ ಒಬ್ಬೊಬ್ರಿಗೆ ಅವಕಾಶ ಕೊಟ್ಟರು ಈ ಸಲ ಆ ಥರದ್ದು ಪ್ರಶ್ನೆ ಬರೋದಿಲ್ಲ ಈ ಸಲದ್ದು ಕೇಂದ್ರದ ವರಿಷ್ಠ ಮಂಡಳಿ ತಂದೆ ಆದ ರೀತಿಯಲ್ಲಿ ಕೆಲವೊಂದು ಮುಂದಿನ ಯಾಕೆಂದರೆ ಆಫ್ಟರ್ ಟರ್ಮ್ ಮುಗಿದ್ಮೇಲೆ ಎರಡು ವರ್ಷ ಟರ್ಮ್ ಮುಗಿದ್ಮೇಲೆ ಮತ್ತೆ ಇಪ್ಪತ್ತೈದು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಎರಡು ಪಾರ್ಲಿಮೆಂಟ್ ಚುನಾವಣೆ ಲೋಕಸಭೆಯ ಇಪ್ಪತ್ತೈದು ಪ್ಲಸ್ ಇರತಕ್ಕಂತ ಇಪ್ಪತ್ತೈದು ಸ್ಥಾನ ಪ್ಲಸ್ ಪ್ಲಸ್ ಈ ಮತ್ತೆ ಮುಂದೆ ಬರ್ತಕ್ಕಂಥ ನೂರ ಇಪ್ಪತ್ತು ಪ್ಲಸ್ ಆ ತರದ್ದು ಒಟ್ಟಿಗೆ ತಗೊಂಡೋಗದ್ದು ಮತ್ತೆ ಆ ತರದ್ದು ಮುಂದೆ ಓಟ್ ತರ್ತಕ್ಕಂಥ ನಾಯಕತ್ವ ಮತ್ತೆ ಎಲ್ಲರನ್ನು ಒಟ್ಟಿಗೆ ಮಾಡಬಹುದು ಸಾಮಾನ್ಯ ಜನ ಸರ್ ಹೊಸ ಮುಖ್ಯಮಂತ್ರಿ ಹೊಸ ಒಂದು ನ್ಯೂ ಫೇಸಸ್ ಕೊಡ್ತಾರ ಅಥವಾ ಯಂಗ್ಸ್ಟರ್ಸ್ ಕೊಡ್ತಾರ ಬಟ್ ಆತರದವ್ರು ಯಾರೇ ಬಂದ್ರು ಕೂಡ ಭ್ರಷ್ಟಾಚಾರ ತಪ್ಪಲ್ಲ ಅಂತ ನಿನ್ನೆ ಕಾಂಗ್ರೆಸ್ನ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡಿದ್ರು ಅಲ್ಲ ನೋಡಿ ಚರ್ಚೆ ವಿಚಾರ ಅಲ್ಲ ಭ್ರಷ್ಟಾಚಾರ ಮತ್ತು ಕರ್ನಾಟಕ ಅಖಿಲ ಭಾರತ ಭಾರತೀಯ ಜನತಾ ಸಾಮಾನ್ಯ ವ್ಯಕ್ತಿ ಏನೋ ಚೇಂಜ್ ಆಗ್ತಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಮುಖ್ಯಮಂತ್ರಿ ಚೇಂಜ್ ಆಗ್ತಿದ್ದಾರೆ ಸಂಪುಟ ಚೇಂಜ್ ಆಗ್ತಿದೆ ನಮಗೆ ಇನ್ನೂ ಏನೋ ಒಳ್ಳೆ ಗವರ್ನೆನ್ಸ್ ಬಂದ್ಬಿಡುತ್ತ ನಾವು ಇಷ್ಟ ಕರ್ನಾಟಕ ಇಸ್ ದ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತ ಎಲ್ಲಾ ಮಾಧ್ಯಮಗಳು ಹೇಳ್ತಾ ಇದೆ ಮೊದ್ಲು ಯು ಪಿ ಬಿಹಾರ್ ಅಂತಿದ್ರು ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟಾಚಾರ ಇರೋದ್ರಿಂದ ಕಳೆದ ಹತ್ತು ವರ್ಷಗಳ ಇತಿಹಾಸ ತಗೊಂಡ್ರೆ ಕರ್ನಾಟಕದಂತ ಭ್ರಷ್ಟ ರಾಜ್ಯ ಮತ್ತೊಂದಿಲ್ಲ ಅಂತ ಬಿ ಜೆ ಪಿ ಮಾಧ್ಯಮಗಳೇ ಹೇಳ್ತಾ ಇದ್ದಾವೆ ನಾನೀಗ ಹೇಳೋದು ಪ್ರಶ್ನೆ ಭ್ರಷ್ಟಾಚಾರದ ವಿಚಾರ ಅಲ್ಲ ಒಂದೇನು ಅಂದರೆ ಭಾರತೀಯ ಜನತಾ ಪಕ್ಷ ಪಕ್ಷ ಕೇಂದ್ರಿತವಾಗಿ ಅಥವಾ ಅವರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಆರ್ ಎಸ್ ಎಸ್ ಕೇಂದ್ರಿತವಾಗಿ ತೀರ್ಮಾನವನ್ನು ತಗೊಳ್ತದ ಅಥವಾ ಯಡಿಯೂರಪ್ಪನವರ ಡಾಮಿನೇಷನ್ ನಲ್ಲಿ ತೀರ್ಮಾನಗಳಾಗ್ತದ ಎಂಬತಕ್ಕಂಥ ಕುತೂಹಲ ಜನರಿಗಿದೆ ಈ ಮುಂದಿನ ಆಯ್ಕೆ ಕೂಡ ಅದನ್ನ ಪಕ್ಷ ಕೇಂದ್ರಿತ್ವ ಯಡಿಯೂರಪ್ಪ ಒಂದು ಕುತೂಹಲ ನಮಗಿದೆ ಅಷ್ಟೇ ಸರ್ ಇತ್ತೀಚೆಗಾದ ಹಲವಾರು ಬೆಳವಣಿಗೆನ ಗಮನಿಸಿದಾಗ ಯಡಿಯೂರಪ್ಪನವರ ಕೇಂದ್ರೀಕೃತವಾಗಿ ಯಾವುದು ಆಗಿಲ್ಲ ಹೌದೌದು ನಾ ಹೇಳಿದ್ದಲ್ಲ ರಾಜ್ಯಸಭಾ ಸೆಲೆಕ್ಷನ್ ಈಗ ಈಗ ನಾವು ಯಾಕಂದ್ರೆ ಅಶ್ವತ್ಥ ನಾರಾಯಣ ಪಕ್ಷದ ಅತ್ಯಂತ ಜವಾಬ್ದಾರಿತ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಅವರು ವಕ್ತಾರರಾಗಿರೋದ್ರಿಂದ ನಾವು ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಏನು ಪ್ರಶ್ನೆಗಳು ಬರ್ತವೆ ಏನು ಅದಕ್ಕೆ ಏನು ಸ್ಪಷ್ಟೀಕರಣ ಕೊಡ್ತಾರೆ ಅಂತ ಅವ್ರ ಬಾಯಲ್ಲಿ ಕೇಳೋ ಕುತೂಹಲ ನಮಗಿದೆ ನೀವು ಭವಿಷ್ಯ ಪಕ್ಷ ಕೇಂದ್ರಿತವೋ ಹೈಕಮಾಂಡ್ ಕೇಂದ್ರಿತವೋ ಸಂಘ ಕೇಂದ್ರಿತವೋ ಅಥವಾ ಅಲ್ಲ ಕಳೆದ ಬಾರಿಯಾದಂಗೆ ಯಡಿಯೂರಪ್ಪನವರ ರಿಮೋಟ್ ಕಂಟ್ರೋಲ್ ನಲ್ಲಿ ಆಡಳಿತ ಮಾಡತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೋ ಅಂಬತಕ್ಕಂತ ಅವ್ರಿಗಿರೋ ಶಕ್ತಿ ಇರೋದ ಅವ್ರಿಗಿರೋ ಶಕ್ತಿ ಕಾರಣದಿಂದ ಆಗತ್ತಾ ಅಂತ ಕೇಳ್ತಾ ಇದೀನಿ ಸಹಜ ನೀವು ಕೇಳೋರಲ್ಲಿ ನಿಮ್ಮ ಚರ್ಚೆಗೆ ವಿಷಯ ತಗೊಂಡ್ ತಪ್ಪೇನಿಲ್ಲ ಕಳೆದ ಬಾರಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭ ಈ ಬಾರಿ ರಾಜೀನಾಮೆ ಕೊಟ್ಟಂಥ ಸಂದರ್ಭ ಈ ಬಾರಿ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಮಾತಾಡಿದಂಥ ಭಾವನಾತ್ಮಕ ನುಡಿಗಳು ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಕಳೆದ ಬಾರಿ ಆಗೋ ರೀತಿನಲ್ಲಿ ಯಾವುದೇ ರೀತಿ ಈ ಬಾರಿ ತೀರ್ಮಾನ ಆಗುತ್ತೆ ಅನ್ನೋತಕ್ಕಂಥದ್ದಿಲ್ಲ ಈ ಬಾರಿ ಕೇಂದ್ರದ ವರಿಷ್ಠ ಮಂಡಳಿ ತಂದದೇ ಆದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಅಧ್ಯಕ್ಷರು ಮಾಡುವಂತ ಸಂದರ್ಭದಲ್ಲಿ ಅವತ್ತೇನು ಮಾತುಕತೆ ನಡೆದಿತ್ತು ಆ ಆಧಾರದ ಮೇಲೆ ಇವತ್ತಿಗೂ ಸಹ ಯಡಿಯೂರಪ್ಪನವರ ಇಟ್ಕೊಂಡೇನೆ ಯಡಿಯೂರಪ್ಪರು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿರೋಂಥ ಯಡಿಯೂರಪ್ಪ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ ಈಸ್ ಯಡಿಯೂರಪ್ಪ ಈಸ್ ನಂಬರ್ ಒನ್ನೇ ಅದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ ಅವರು ವಿಶ್ವಾಸದಲ್ಲಿ ಇಟ್ಕೊಂಡೇ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಆಮೇಲೆ ಅಂತಿಮವಾಗಿ ತೀರ್ಮಾನವನ್ನು ಮಾಡ್ತಾರೆ ಹೋದ್ಮೇಲೆ ಅವೇನು ಬೇಕಾದ್ರೂ ಚರ್ಚೆ ಮಾಡ್ಬೋದು ಅಲ್ಟಿಮೇಟ್ಲಿ ಈಗ ಪಾರ್ಟಿ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುವಂಥದ್ದು ಕಳೆದ ಬಾರಿ ವ್ಯತ್ಯಾಸಗಳಾಗಿದೆ ಎರಡು ಎರಡು ವರ್ಷದ ಎರಡು ಮುಖ್ಯಮಂತ್ರಿಗಳಾದ್ರು ಈ ಸಲ ಆತರ ಹೋಗೋದು ಇರ್ತಕ್ಕಂಥ ನಮ್ಗೆ ಎರಡು ವರ್ಷ ಅವಕಾಶ ಇರೋದು ಹೌದು ಎರಡು ವರ್ಷನೂ ಇಲ್ಲ ಒಂದು ವರ್ಷ ಒನ್ ಅಂಡ್ ಹಾಫ್ ಇಯರ್ಸ್ ಏನೋ ಇದೆ ನಮ್ಗೆ ಅಷ್ಟೇ ಅದರಲ್ಲಿ ನಾನು ಹೇಳುದ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಮುಂದೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆಗಳು ಮತ್ತೆ ಒಟ್ಟಿಗೆ ಸಾಮೂಹಿಕ ನಾಯಕತ್ವ ತೆಗೆದುಕೊಂಡು ಹೋಗ ಒಬ್ಬ ಲೀಡರ್ನ ಸೆಲೆಕ್ಟ್ ಮಾಡ್ತಾರೆ ಎಲ್ಲರೂ ವಿಶ್ವಾಸದಲ್ಲಿ ಇಟ್ಕೊಂಡು ಹೋಗಬೇಕಲ್ಲ ಶ್ರೀ ಅಶ್ವತ್ಥ ನಾರಾಯಣ್ ಮತ್ತು ಶ್ರೇತ ದಿವಾಕರ್ ಇವರಿಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ ಮಾತುಕತೆ ಮುಂದುವರಿಸ್ತೀನಿ ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇರಿ